ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪಾಸ್ತಾ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಸ್ನ್ಯಾಕ್ಸ್ಗೆ ಮತ್ತು ಟಿಫನ್ನು, ಲಂಚು ಯಾವಾಗಾದರೂ ಮಾಡಿಕೊಡ್ಬೋದು. ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದು ಹೇಗೆ ಮತ್ತು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ, ಬನ್ನಿ. ನೋಡಿ, ಮೊದಲಿಗೆ ನಾನು ಪಾಸ್ತಾ ತಗೊಂಡಿದ್ದೀನಿ. 20 ರೂಪಾಯಿಗೆ ಪಾಸ್ತಾ ಸಿಗುತ್ತೆ, ಲೂಸಾಗಿ ನಾನು 20 ರೂಪಾಯಿಗೆ ತಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ನಾನು ತುರಿದು ಇಟ್ಕೊಂಡಿದ್ದೀನಿ, ಹಾಗೆ 2 ಟೊಮೊಟೊನ ತುರಿದು ಇಟ್ಕೊಂಡಿದ್ದೀನಿ. ಪೇಸ್ಟು ಟೈಪ್ ಆಗಿದೆ, ನೋಡ್ತಿರ್ಬೋದು. ಹಾಗೆ 1 ಬೆಳ್ಳುಳ್ಳಿ ಗಡ್ಡೆ ಮತ್ತು ಸ್ವಲ್ಪ ಶುಂಠಿನ ನಾನು ತುರಿದು ಇಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕ್ಯಾರೆಟ್ನ ನೋಡಿ, ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಂದರೆ 4 ಬೀನ್ಸ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನೋಡಿ, 1/2 ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿ ಕರಿಬೇವನ ಸ್ವಲ್ಪ ತಗೊಂಡಿದ್ದೀನಿ. ಈಗ ಸ್ಪೈಸಸ್ ನೋಡೋಣ. ನೋಡಿ, ಸ್ವಲ್ಪ ಖಾರದ ಪುಡಿ ತಗೊಂಡಿದ್ದೀನಿ, 2 ಟೇಬಲ್ಸ್ಪೂನಷ್ಟು ಸಾಸ್ ತಗೊಂಡಿದ್ದೀನಿ, ಟೊಮೊಟೊ ಕೆಚಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ 1 ಟೇಬಲ್ಸ್ಪೂನಷ್ಟು ಇದ್ದರೆ ಸಾಕು. ಹಾಗೆ ಪಾಸ್ತಾ ಮಸಾಲ ಇದು 5 ರೂಪಾಯಿ ಪ್ಯಾಕೆಟ್ ಒಂದು ತಗೊಂಡಿದ್ದೀನಿ. ಈಗ ಮಾಡೋದು ನೋಡೋಣ, ಬನ್ನಿ. ನೋಡಿ, ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಕುದೀತಾ ಇದೆ. ಕುದಿಯೋ ನೀರಿಗೆ ನಾವು ಪಾಸ್ತಾನ ಆ್ಯಡ್ ಮಾಡಿಕೊಂಡು 1 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿಕೊಂಡು ಅದಕ್ಕೆ ಎಷ್ಟು ಉಪ್ಪು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ನಾವು ಕುದಿಸ್ಕೊಂಡ್ರೆ ಬೆಂದೋಗ್ಬಿಡುತ್ತೆ. ಜಾಸ್ತಿ ಏನು ಟೈಮ್ ಹಿಡಿಯಲ್ಲ, ನೋಡಿ, ಕಲಸ್ಕೋತಾ ಇರಬೇಕು. ಆ್ಯಂಡ್ ಮತ್ತು ನೀವು ಜಾಸ್ತಿ ನೀರು ಹಾಕ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ನೀವು ಕಮ್ಮಿ ನೀರು ಹಾಕಿದ್ರೆ ಅಂದರೆ ಅದು ಬೆಂದಾಗ ನುಣ್ಣಗಾಗ್ಬಿಡುತ್ತೆ. ಸೊ ನೀರು ಕೂಡ ಸೋಚ್ಕೊಳ್ಳೋಕ್ಕಾಗಲ್ಲ, ಅವಾಗ ಚೆನ್ನಾಗಿರಲ್ಲ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಈಗ ನೋಡ್ತಿರ್ಬೋದು ಅದು ಬೆಂದಿದೆ, ಅಂದರೆ ಇದು ನಾವು ಹಾಕಿದಾಗ ಸ್ವಲ್ಪ ಇತ್ತು, ಇವಾಗ ನೋಡಿದ್ರೆ ದಪ್ಪ ದಪ್ಪ ಆಗಿದೆ. ಸೊ ಬೆಂದಿದೆ ಇವಾಗ. ಇದನ್ನು ನಾವು ಜಾಲರದಲ್ಲಿ ತಗೊಂಡು ಇನ್ನೊಂದು ಬಟ್ಲಿಗೆ ನಾನು ಹಾಕ್ಕೋತಾ ಇದ್ದೀನಿ. ನಾವು ಅದು ಬೆಂದಿದ ತಕ್ಷಣ ತಗೊಂಡು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಇಲ್ಲ ಅಂದರೆ ಅದು ನುಣ್ಣಗಾಗ್ಬಿಟ್ಟರೆ ಚೆನ್ನಾಗಿರಲ್ಲ. ಒಂದಕ್ಕೊಂದು ಅಂಟ್ಕೊಂಡು ತುಂಬಾ ನುಣ್ಣಗಾಗ್ಬಿಡುತ್ತೆ. ಈಗ ನೋಡಿ, ಹಾಕ್ಕೊಂಡು ಇದಕ್ಕೆ ತಣ್ಣೀರು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ಬೆಂದಿದೆ. ನಾವು ಇವಾಗ ಇದನ್ನು ಹಾಗೆ ಬಿಟ್ಟರೆ ಅದು ಜಾಸ್ತಿ ನುಣ್ಣಗಾಗೋಗುತ್ತೆ. ನೋಡ್ತಿರ್ಬೋದು ಇವಾಗ ಇದನ್ನು ತಣ್ಣೀರು ಹಾಕಿ ಆ ಪಾತ್ರೆಗೆ ಮತ್ತೆ ಆ ಪಾತ್ರೆಗೇ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು 1 ಟೇಬಲ್ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ, ಯಾಕಂದರೆ ಒಂದಕ್ಕೊಂದು ಅಂಟುಕೊಂಡು ಅದು ನುಣ್ಣಗಾಗೋಕ್ಕೆ ಚಾನ್ಸೇ ಇರಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಎಣ್ಣೆ ಆಗಿರುತ್ತೆ ಅಲ್ವಾ, ಒಂದಕ್ಕೊಂದು ಜಾಯಿಂಟ್ ಆಗಲ್ಲ. ಸೊ ನೋಡಿ, ಇವಾಗ ಒಂದು ಬಾಣಲಿ ಇಟ್ಕೊಂಡು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಅದು ಶುಂಠಿ ಬೆಳ್ಳುಳ್ಳಿದು ನೀವು ಬೇಕಂದರೆ ಪೇಸ್ಟ್ ಕೂಡ ಹಾಕ್ಕೋಬೋದು, ತುರಿದೇ ಹಾಕ್ಕೋಬೇಕು ಅಂತ ಏನಿಲ್ಲ. ಹಸಿ ಸ್ಮೆಲ್ ಹೋಗೋವರೆಗೂ ಮಾಡಬೇಕು. ಈಗ ನೋಡಿ, ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ನಾನು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ನೋಡಿ, ಎಣ್ಣೆ ಸಾಕಾಗಿಲ್ಲ ಅಂತ ಸ್ವಲ್ಪ ಎಣ್ಣೆ ಹಾಕಿದೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಅದನ್ನು ಕಟ್ ಮಾಡಿ ಕೂಡ ಹಾಕ್ಕೋಬೋದು ಈರುಳ್ಳಿನ ಸಣ್ಣ ಸಣ್ಣದಾಗಿ. ನಂಗೆ ಟೈಮ್ ಇಲ್ಲ ಅಂತ ನಾನು ತುರಿದು ಹಾಕ್ಕೊಂಡಿದ್ದೀನಿ. ಈಗ ನಾನು ಟೊಮೊಟೊ ಪೇಸ್ಟು ಮತ್ತು 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಂಡು ಒಂದು 2 ಸೆಕೆಂಡ್ಸ್ ಕಲಿಸ್ಕೊಂಡು ಇವಾಗ ವೆಜಿಟೇಬಲ್ನ ಹಾಕ್ಕೋತಾ ಇದ್ದೀನಿ. ಕ್ಯಾರೆಟು, ಬೀನ್ಸ್ನ ಎಲ್ಲ ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡು ಇವಾಗ ನಾನು ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ವೆಜಿಟೇಬಲ್ ಎಲ್ಲ ಹಾಕಾಗಿದೆ, ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತೀವಿ, ಯಾಕಂದರೆ ತರಕಾರಿಗೆಲ್ಲ ಉಪ್ಪು ಇಟ್ಕೋಬೇಕಲ್ವ, ಅದಕ್ಕೆ ಬೇಗನೂ ಬೇಯುತ್ತೆ. ಈಗ ಇದನ್ನು ಚೆನ್ನಾಗಿ ಕಲಸಿ ಲಿಡ್ ಕ್ಲೋಸ್ ಮಾಡೋಣ. ಇವಾಗ ನೋಡಿ, ಅದರಲ್ಲೇ ಹಬೆಯಲ್ಲೇ ನಾವು ತರಕಾರಿನ ಬೇಯಿಸ್ಕೋಬೇಕು. 1-2 ಮಿನಿಟ್ಸ್ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು, ಬೆಂದೋಗ್ಬಿಡುತ್ತೆ. ಜಾಸ್ತಿ ಏನು ಟೈಮ್ ಹಿಡಿಯಲ್ಲ. ನಿಮಗೆ ತರಕಾರಿ ಯಾವ ಸೈಜಲ್ಲಿ ಬೇಕೋ ನೀವು ಕಟ್ ಮಾಡ್ಕೋಬೋದು. ಸ್ವಲ್ಪ ಸಣ್ಣ ಸಣ್ಣದಾಗಿ ಹಾಕ್ಕೊಂಡ್ರೆ ಬೇಯೋಕ್ಕೆ ತುಂಬ ಈಸಿ ಆಗುತ್ತೆ, ಬೇಗ ಬೆಂದೋಗ್ಬಿಡುತ್ತೆ. ಆದಷ್ಟು ಕಮ್ಮಿ ಸೈಜಲ್ಲಿ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ನೋಡಿ, ಇದು ಫ್ರೈ ಆಗಿದೆ ಇವಾಗ, ಅಂದರೆ 3/4% ಬೆಂದಿದೆ ತರಕಾರಿ. ಇವಾಗ ನಾನು ಸ್ಪೈಸಸ್ಸು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಇದನ್ನು 1-2 ಸೆಕೆಂಡ್ಸ್ ನಾವು ಇದನ್ನು ಕಲಿಸ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಿರ್ತೀರ. ಈಗ ನೋಡಿ, 1-2 ಸೆಕೆಂಡ್ಸ್ ಇದನ್ನು ಕಲಿಸ್ಕೊಂಡಾದ್ಮೇಲೆ ನಾನು ಪಾಸ್ತಾ ಮಸಾಲನ ಆ್ಯಡ್ ಮಾಡ್ಕೋತೀನಿ. ಇದು 5 ರೂಪಾಯಿ ಪ್ಯಾಕೆಟು, ಯಾವುದೇ ಅಂಗಡಿಯಲ್ಲಿ ಹೋಗಿ ಪಾಸ್ತಾ ಮಸಾಲ ಅಂದರೆ ಕೊಡ್ತಾರೆ. ಆ ಮಸಾಲೆನ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಸ್ಪೈಸಸ್ಸಲ್ಲಿರುವಂಥ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು, ಅಂದರೆ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು, ಯಾಕಂದರೆ ಗಟ್ಟಿಯಾಗಿದೆ ಎಲ್ಲ ಗ್ರೇವಿ ಥರ. ಸೊ ಬೇಗ ತಳ ಹಿಡ್ಕೊಂಬಿಡುತ್ತೆ. ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನೂ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ಇನ್ನು ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ಈಗ ನೋಡಿ, ಅದು ಫ್ರೈ ಆಗಿದೆ, ಎಣ್ಣೆ ಕೂಡ ಬಿಟ್ಕೊಂಡಿದೆ. ಇವಾಗ ನಾನು ಪಾಸ್ತಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ.
ಹಾಕಿ ಇದನ್ನು ಕಲಸ್ಕೊಳ್ಳೋಣ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ಈಗ ನೋಡಿ, ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಸ್ನ ಹಾಕ್ಕೋತಾ ಇದ್ದೀನಿ. ನಾನು ಟೊಮೊಟೊ ಕೆಚಪ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಪಾಸ್ತಾಗೆ ಸಾಸ್ ಮತ್ತು ನಾವು ತಗೊಂಡಿರೋಂಥ ಸ್ಪೈಸಸ್ ಎಲ್ಲ ಮಿಕ್ಸ್ ಆಗಬೇಕು, ಅವಾಗೆ ಚೆನ್ನಾಗಿರೋದು. ಸೊ ಇವಾಗ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು 2 ಮಿನಿಟ್ಸ್ ನಾವು ಇದನ್ನು ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ನಿಮಗೆ ಪಾಸ್ತಾ ಬೇಕಂದರೆ ಬೇರೆ ಬೇರೆ ಶೇಪಲ್ಲಿ ಕೂಡ ಸಿಗುತ್ತೆ, ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಅದನ್ನು ತಗೋಬೋದು. ಹಾಗೆ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಒಂದು 2 ಸೆಕೆಂಡ್ಸ್ ನಾವು ಕಲಿಸ್ಕೊಂಡ್ರೆ ಸಾಕು. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಪಾಸ್ತಾನ ಹೇಗೆ ಮಾಡ್ಕೊಳ್ಳೋದಂತ ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.